ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಲ್ಲೇ ಮಾತಾಡಿಸಿದ್ರೆ ಅವ್ರಿಗೆ ನಮ್ಮನೇನು ಗೊತ್ತಾಗ್ತಿರಲಿಲ್ಲ, ನಮ್ಮ ಮಗಳು ಗ್ರೀಷ್ಮ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ದೇವ್ರು ಹೀಗೆ ಆಗ್ಬೇಕು ಅಂತ ಬರೆದಿರ್ತಾನೆ ರೀ, ಹಾಗೆ ಆಗೋದು. ನಾನು ಹೆದರ್ಕೊಂಡಿದ್ದಕ್ಕೂ ಒಂದ್ ಸಾರ್ಥಕತೆ ಸಿಕ್ತು. ಇದೆಂಥ ವಿಧಿ, ಗಂಡು ಮಗು ಬೇಕು ಅಂತ ಇವ್ರ ಮನೆ ಮಗುನ ಅವ್ರ ಮನೆ ಮಗು ಆಗಿ ಮಾಡ್ಕೊಂಡ್ರು, ಆದ್ರೆ ಅವ್ರ ಮಗಳೇ ಅವ್ರ ಮನೆಗೆ ಮದು ಮಗಳಾಗಿ ಹೋಗಿದ್ದಾಳೆ. ಈ ವಿಧಿ ಆಟದ ಮುಂದೆ ಏನಿದ್ಯೋ ಏನು, ಈ ವಿಷಯ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವರು ಹೇಗ್ ಪ್ರತಿಕ್ರಿಯಿಸಬಹುದು? ಬೇಡ ನಿನ್ ತಾಳಿ ಆಗ್ತೈತೆ ಅಮಂಗಳ. ನಿನ್ನೆ ರಾತ್ರಿ ಇವಳೆ ನನ್ನ ಮಲಗಿಸಿದ್ದ ಅಂತ ಕೇಳ್ಬಿಡ್ತೀನಿ. ಬೇಡ ಬೇಡ, ಅಕಸ್ಮಾತ್ ಈ ಕೆಲಸ ಬೇರೆ ಯಾರೋ ಮಾಡಿದ್ದು, ನಾನೇ ಇವಳ ಹತ್ರ ಕೇಳಿದ್ರೆ ನಾನೇ ಸಿಕ್ಕಾಕೊಂಡ್ಬಿಡ್ತೀನಿ. ಬೇಡ ಬೇಡ. ಇಂಡೈರೆಕ್ಟ್ ಆಗಿ ಬಾಯ್ ಬಿಡ್ಸೋಣ, ಅದೇ ಸರಿ. ಗ್ರೀಷ್ಮ, ಏನದು? ಏನದು? ಏನಿಲ್ಲ ಪ್ರಗತಿ, ಏನದು ತೋರ್ಸಿ ನನ್ನ. ಏನಿಲ್ಲ, ಏನದು ತೋರ್ಸು. ಏನಿಲ್ಲ, ಇಲ್ಲ ತೋರ್ಸು ಗ್ರೀಷ್ಮ. ಏನಿಲ್ಲ ತೋರ್ಸು ಅನ್ನಲ್ಲ, ಏನದು ತೋರ್ಸು. ಹೇಳ್ತಾ ಇದೀನಲ್ಲ, ಏನದು ತೋರ್ಸು. ನೀನವತ್ತು ದೇವಸ್ಥಾನದಲ್ಲಿ ತಾಳಿನ ಹುಂಡಿಗೆ ಹಾಕ್ಲಿಲ್ವಾ? ವಾವ್, ಎಲ್ರೂ ಕಣ್ಣಿಗೂ ಮಣ್ಣೆರ್ಚಿ ಮೋಸ ಮಾಡಿದ್ಯಾ ಪ್ರಗತಿ. ಇದು ನಿನಗ್ ಸಂಬಂಧಿಸಿದಲ್ಲ. ಇರ್ಬಹುದು, ಆದ್ರೆ ಇದು ನಮ್ಮ ಮನೆಗೆ ಸಂಬಂಧಿಸಿದ್ದು, ಅತ್ತೆಗಂತೂ ಡೆಫಿನೆಟ್ಲಿ ಸಂಬಂಧಿಸಿದ್ದು. ಅವ್ರು ಹೇಳಿದ ಮಾತನ್ನ ನೀನ್ ಕೇಳಲಿಲ್ಲ ಅಂದ್ರೆ ನಿನಗೆಷ್ಟು ಕೊಬ್ಬಿರ್ಬೇಕು ನೋಡು. ಅತ್ತೆ ಇದನ್ನ ಖಂಡಿತ ಕ್ಷಮಿಸಲ್ಲ. ಈ ಸರ್ತಿ ನೀನು ಖಂಡಿತ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ತಪ್ಪಿಸ್ಕೋಬೇಕು ಅನ್ನೋದಾದ್ರೆ ಲಾಸ್ಟ್ ಟೈಮು ಬ್ಯಾಂಡೇಜ್ ಕಟ್ಕೊಂಡು ಮೋಸ ಮಾಡಿದ್ಯಲ್ಲ, ಇವಾಗ ಈ ತಾಳಿ ತೆಗೆದು ಮೋಸ ಮಾಡಬೇಕು. ತೆಗಿತ್ಯಾ? ತೆಗಿತ್ಯಾ? ಅತ್ತೆ ಹೇಳ್ದಾಗ್ಲೇ ತೆಗಿದೆ ಇದ್ದೋಳು, ಇವಾಗ ಅತ್ತೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ತೆಗಿತ್ಯಾ? ನೋಡೋಣ ಪ್ರಗತಿ, ಇದಕ್ಕೆ ನೀನು ತಲೆ ಹಾಕ್ಬೇಡ. ಹಾಕ್ತೀನಿ ಕಣೆ. ಏನ್ ಮಾಡ್ತೀಯಾ, ಏನೇ ಮಾಡ್ತೀಯಾ, ಇದಕ್ ನೀನು ಸರಿಯಾದ ಬೆಲೆ ತೆರ್ತೀಯ. ನೋಡ್ತಾ ಇರು, ಕಾಲಿಗೇನು ಆಗದೆ ಇದ್ದಾಗ್ಲೂ ನೋವಾಗಿದೆ ಅನ್ನೋ ರೀತಿ ಡ್ರಾಮಾ ಮಾಡಿ ಎಲ್ಲರನ್ನು ನಂಬಿಸ್ದೆ. ನಾನು ಅದನ್ನ ಪ್ರೂವ್ ಮಾಡೋದಕ್ಕೆ ಹೋದಾಗ ನಾನೇ ಸುಳ್ಳು ಹೇಳ್ತಿದ್ದೀನಿ ಅನ್ನೋ ಹಾಗೆ ಮಾಡ್ಬಿಟ್ಟೆ. ಪ್ರತಿ ಸರ್ತಿ ಲಕ್ಕು ನಿನ್ ಕಡೆ ಇರಲ್ಲ ಗ್ರೀಷ್ಮ. ನಡಿ, ಪ್ರಗತಿ ಪ್ಲೀಸ್. ಅಜ್ಜಿ ಪ್ರಗತಿ, ಹಾಗೆ ಮಾಡ್ಬೇಡ. ಬನ್ನಿ ಇಲ್ಲಿ ಕೇಳು ಪ್ರಗತಿ.
ಪ್ರಗತಿ ಏನ್ ಮಾಡ್ತಿದ್ಯಾ ಬಿಡು. ಪ್ರಗತಿ ಅವೇ ಶಿಶಿರ್, ಐ ಹ್ಯಾವ್ ಅ ಪಾಯಿಂಟ್ ಟು ಪ್ರೂವ್. ಏನಾಯ್ತು, ಏನ್ ಮಾಡ್ತಾ ಇದೀಯಾ? ಪ್ರಗತಿ ಕೈ ಬಿಡು, ಯು ಆರ್ ಹರ್ಟಿಂಗ್ ಹರ್. ಇಲ್ಲ ಮಾವ, ನಾನು ಇವಳನ್ನ ಹರ್ಟ್ ಮಾಡ್ತಾ ಇಲ್ಲ. ಇವಳ್ ಮಾಡಿರೋ ಕೆಲಸ ನೋಡಿದ್ಮೇಲೆ ನಮ್ಗೆಲ್ಲ ಹರ್ಟ್ ಆಗುತ್ತೆ. ಅವಳ ಕುತ್ತಿಗೆಲಿ ಏನ್ ಇಟ್ಕೊಂಡಿದ್ದಾಳೆ ಅಂತ ನೀವೇ ನೋಡಿ. ತೆಗೆ 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 ಕೈನಾ ತೆಗೆ ತೆಗೆ ತೆಗೆ. ಏನ್ ಅಂದ್ಕೊಂಡಿದ್ವಿ, ಅವತ್ತು ದೇವಸ್ಥಾನದಲ್ಲಿ ಇವಳು ತಾಳಿನ ತೆಗೆದು ಹುಂಡಿಗಾಕಿದ್ಲು ಅಂತ ತಾನೆ. ಆದ್ರೆ ಆಗಿರೋದೇನು? ತಾಳಿ ತೆಗೆಯೋ ಶಾಸ್ತ್ರ ಮಾಡಿದ್ದು ಶಿಶಿರ್ ಜೀವಕ್ಕೆ ಕಂಟಕ ಇದೆ ಅಂತ ತಾನೆ. ತಾಳಿ ಇಲ್ದೆ ಈ ಮನೇಲಿ ಸ್ಥಾನ ಇಲ್ಲ ಅಂತ ಮತ್ತೆ ಅವನ ಕೈಲಿ ತಾಳಿ ಕಟ್ಟಿಸ್ಕೊಂಡಿದ್ಯಾ? ಶಿಶಿರ್, ನೀನ್ ಮತ್ತೆ ಅವಳಿಗೆ ತಾಳಿ ಕಟ್ಟಿದ್ಯಾ? ಇಲ್ಲ ಡ್ಯಾಡ್. ಹಾಗಿದ್ರೆ ಇವಳು ಕುತ್ಕೊಂಡು ತಾಳಿ ಹೇಗಿದೆ? ಇವಳು ತಾಳಿನ ತೆಗ್ದೆ ಹಾಕಿಲ್ಲ, ನಿಮ್ಮೆಲ್ಲರೂ ಕಣ್ಗೂ ಮಂಕ್ ಬೂದಿ ಎರಚ್ತಿದ್ದಾಳೆ. ಗಂಡನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ತನ್ ಕುತ್ಕೆಲ್ ಮಾತ್ರ ತಾಳಿ ಇರ್ಬೇಕು ಅಂದ್ರೆ ಏನರ್ಥ? ನಾಟಕ ಇದೆಲ್ಲ. ಮದ್ವೆ ಆಗಿರೋದೇ ಆಸ್ತಿಗೋಸ್ಕರ ಅವಳು. ಶಿಶಿರ್ಗೇನಾರು ಆದ್ರೆ ಒಳ್ಳೇದಲ್ವ ಅವಳಿಗೆ? ಅಳಿಯಂದ್ರೆ ಏನ್ ಮಾತು ಅಂತ ಆಡ್ತಾ ಇದ್ದೀರಾ ನೀವು? ಹೌದಮ್ಮ, ಆಸ್ತಿ ಎಲ್ಲ ಇವಳ ಹೆಸರಿಗೆ ಬರುತ್ತಲ್ಲ, ಅದಕ್ಕೆ ಹಾಗೆ ಮಾಡಿದಾಳೆ. ಎಲ್ರು ಸ್ವಲ್ಪ ಸುಮ್ಮನೆ ಇರಿ. ಯಾಕೆ ಹೀಗ್ ಮಾಡಿದೆ ಗ್ರೀಷ್ಮ? ನನ್ ಮಗನ್ಗೆ ಏನಾಯ್ತು ಅನ್ನೋ ಆತಂಕದಲ್ಲಿ ಪ್ರತಿ ಕ್ಷಣನು ನಾವು ಕಳೀತಾ ಇದ್ರೆ ನಿನಗ ಯೋಚನೆನೆ ಬರ್ಲಿಲ್ವಾ? ಖಂಡಿತ ಅತ್ತೆ, ನನಗೂ ಆ ಕಾಳಜಿ ಇತ್ತು. ನಾನು ತಾಳಿ ತೆಗಿಬೇಕು ಅಂತಾನೆ ಹೊರಟಿದ್ದೆ. ಆದ್ರೆ ಆ ದೇವಸ್ಥಾನದಲ್ಲಿ ಒಬ್ರು ಕೊರವಂಜಿ ಕಾಣಿಸ್ಕೊಂಡ್ರು, ಎಲ್ಲಿಂದ ಬಂದ್ರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ತಾ ಇರೋದು ದೇವ್ರಲ್ಲ, ಅವನ್ ಯಾವತ್ತಿದ್ರೂ ಕೊಡುಗೈ ಪರಮಾತ್ಮ. ಕೈ ಚಾಚಲ್ಲ ಭಕ್ತರ ಹತ್ರ ಕೊಡು ಅಂತ. ನಿನ್ ಕಣ್ಣಲ್ಲಿರೋ ಕಳಕಳಿಗೆ ಉತ್ತರ ನಿನ್ನಲ್ಲೇ ಇದೆ. ಕೇಳ್ಬೇಡ ಯಾರ ಮಾತನ್ನು. ಮಾಡು ನಿನ್ ಮನ್ಸಿಗೆ ಬಂದಿದ್ದನ್ನ, ತಗಿಬೇಡ ನಿನ್ ತಾಳಿ. ಆಗ್ತೈತೆ ಅಮಂಗಳ. ಕಣಿ ಹೇಳ್ತೀನಿ ಕೇಳು ಕಣಿ, ತಗಿಬೇಡ ತಾಳಿ. ಇದನ್ನೆಲ್ಲ ಹೇಳೋದಕ್ಕೆ ಒಬ್ಳು ಬಂದಿದ್ಲು ಅಂದ್ರೆ ಅದು ಆ ದೇವ್ರ ಇರ್ಬೋದಲ್ವಾ? ಎಲ್ಲಿ ಹುಡುಕಿದ್ರು ಅವರು ಸಿಗ್ಲಿಲ್ಲ. ದೇವ್ರೆ ಆ ಸ್ವರೂಪದಲ್ಲಿ ಬಂದಿದ್ದಾರೆ ಅಂತ ಅಂದ್ಕೊಂಡು ನಾನು ಅವ್ರು ಹೇಳಿದ ಮಾತನ್ನ ಕೇಳ್ದೆ. ಆ ಕ್ಷಣದಲ್ಲಿ ಅವ್ರು ಹೇಳಿದ ಮಾತನ್ನ ನಂಬೇಕು ಅನ್ನಿಸ್ತು ಅತ್ತೆ. ಸುಳ್ಳು, ಏನ್ ಕಾಗಕ್ಕ ಗೂಬಕ್ಕ ಕತೆ ಹೇಳಿ ನಮ್ಮನ್ನೆಲ್ಲ ನಂಬಿಸ್ಬೇಕು ಅನ್ಕೊಂಡಿದ್ಯಾ? ನಾವೆಲ್ಲ ಏನ್ ಕಿವಿಗೆ ಹೂವ ಇಟ್ಕೊಂಡಿದೀವ? ಪ್ರಗತಿ, ಇದ್ರ ಬಗ್ಗೆ ಮಾತಾಡಕ್ಕೆ ಅಪ್ಪ ಅಮ್ಮ ಅಜ್ಜಿ ಇದಾರೆ. ಮಿಕ್ತವರೆಲ್ರೂ ಸುಮ್ಮನೆ ಇದ್ಬಿಡಿ.
ಗ್ರೀಷ್ಮ, ನಿನಗ್ ಹಾಗನ್ನಿಸ್ತು ಅಂದ್ಮೇಲೆ ನೀನ್ ಹಾಗೆ ಮಾಡಿದ್ರಲ್ಲಿ ತಪ್ಪೇನಿಲ್ಲ ಬಿಡಮ್ಮ.